ಇನ್ನೊಂದು ಪ್ರಮುಖವಾಗಿ ಒಂದು ಮಾತು ಹೇಳ್ತಾರೆ ಈಗ ನನಗೆ ಕುಮಾರಸ್ವಾಮಿ ಅವರನ್ನ ಉಚ್ಚಾರಣೆ ಮಾಡಿ ಅಂತ ಒಂದಷ್ಟು ಸಲಹೆ ಒತ್ತಡ ಬಂದಿದ್ದಾವೆ ಪಕ್ವ ಕಾಲ ಬಂದಂತ ಸಂದರ್ಭದಲ್ಲಿ ಆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೀವಿ ಅಂತ ಪರೋಕ್ಷವಾಗಿ ಉಚ್ಚಾರಣೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷರು ಈಗ ಇಬ್ರಾಹಿಂ ಅವರನ್ನ ಅಧ್ಯಕ್ಷ ಮಾಡಿದ್ರು ಯಾರು ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು ನನಗೆ ಅನುಭವ ಇದೆ ಅಲ್ಪಸಂಖ್ಯಾತರ ವರ್ಗದಿಂದ ಬೆಳೆದಿರುವ ಒಬ್ಬ ನಾಯಕ ಬೇಕು ನಮಗೆ ಅಂತಕಂತದನ್ನ ಇಟ್ಕೊಂಡು ಅವರು ಮಾಡಿದ್ದಾರೆ ಯಾವತ್ತೂ ಕೂಡ ಅಧ್ಯಕ್ಷರು ನಾವು ಇನ್ನು ಕೂಡ ಯಾವುದೇ ನಿರ್ಣಯಗಳು ಮಾಡಿಲ್ಲ ಪಾಲ್ದಾರಿಕೆ ಬಗ್ಗೆ ಆಗಲಿ ಸೀಟ್ ಹಂಚಿಕೆ ಬಗ್ಗೆ ಆಗಲಿ ಇವರು ಕೂರ್ಸ್ಕೊಂಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವರಿಗೊಂದು ಸಿಟ್ಟು ಇದೆ ಡೆಲ್ಲಿ ನಾನು ಕರೀಲಿಲ್ಲ ಅಂತಕಂತದ್ದು ಒಂದೇ ಒಂದು ಸಿಟ್ಟು ಡೆಲ್ಲಿಗೆ ನಾನು ಕರೀಲಿಲ್ಲ ಅಂತಕಂತ ಒಂದು ಸಿಟ್ಟುಗೋಸ್ಕರ ಅವರು ಈ ರೀತಿ ಮಾಡಿದ್ದಾರೆ ಖಂಡಿತ ನಂಬಿಕೆ ಇದೆ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ತಾರೆ ಅವರು ಅನುಭವ ಇದೆ ಹಿರಿಯ ನಾಯಕರು ಖಂಡಿತ ತಪ್ಪು ದಾರಿಗೆ ಹೋಗಲ್ಲ ಅಂತಕಂತ ಭಾವನೆ ನನಗೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8038837300 ನೀವು ಕೋರ್ ಕಮಿಟಿ ಸಮಿತಿ ಅಧ್ಯಕ್ಷರಾಗಿದ್ದೀರಿ ಅವರು ನೆನ್ನೆ ಏನಂದ್ರು ಜಿಟಿ ದೇವೇಗೌಡರನ್ನ ಕೋರ್ ಕಮಿಟಿ ಅಧ್ಯಕ್ಷರ ಮಾಡಿದ ನಾನೇ ಈಗ ಈ ಮತ್ತೊಂದು ಕೋರ್ ಕಮಿಟಿ ಮಾಡ್ತೀನಿ ಅದು ನೆನ್ನೆ ಸಭೆಯ ನಿರ್ಣಯನ ತಿಳಿಸೋದಕ್ಕೋಸ್ಕರ ಇನ್ನೊಂದು ಕೋರ್ ಕಮಿಟಿ ಮಾಡ್ತೀನಿ ಅವರು ಹೋಗಿ ದೇವೇಗೌಡರಿಗೆ ನಮ್ಮ ನಿರ್ಣಯ ಅಂತ ಸಾಧಕ ಬಾಧಕರು ಮೈತ್ರಿ ಬಗ್ಗೆ ಕೂಡ ಸಾಧಕ ಪ್ರತ್ಯೇಕ ಕೋರ್ ಕಮಿಟಿ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅವರು ಆ ಕೋರ್ ಕಮಿಟಿ ರಚನೆ ಮಾಡೋದಕ್ಕಿಂತ ಮೊದಲಾಗಿ ನಾವೇ ಅವರ ಬಳಿಗೆ ಹೋಗಿ ಮಾತಾಡ್ತೀವಿ ನಾವೇ ಮಾತಾಡ್ತೀನಿ ಎಲ್ಲರ ಜೊತೆ ಮಾತಾಡಿ ನಾವೇ ಅವರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀವಿ ಪಕ್ಷ ಸಂಕಷ್ಟದ ಪರಿಸ್ಥಿತಿಯಲ್ಲಿದೆ ಸಂಕಷ್ಟದಲ್ಲಿ ಇರುವಾಗ ಈ ಪಕ್ಷವನ್ನು ಉಳಿಸತಕ್ಕಂತ ಮಹತ್ವವಾದ ಜವಾಬ್ದಾರಿ ನಿಮ್ಮ ಮೇಲಿದೆ ನೀವು ಆ ರೀತಿ ತಪ್ಪು ತೀರ್ಮಾನ ಪಡೆದು ಕಾಂಗ್ರೆಸ್ ಅವರ ಜೊತೆ ಸೇರಿ ಜನತಾದಳ ಮುಗಿಸಬೇಕು ಅಂತಕಂತ ನೀವು ಕೈ ಜೋಡಿಸತಕ್ಕಂತ ಕೆಲಸ ದಯವಿಟ್ಟು ಮಾಡಬೇಡಿ ನೀವು ಅಧ್ಯಕ್ಷರಾಗೇ ಮುಂದುವರಿಬೇಕು ಈ ಪಕ್ಷ ಉಳಿಲೇಬೇಕು ಅಂತಕಂತ ಮನವಿಯನ್ನು ಮಾಡ್ತೇವೆ